ಮಗನಿಗಾಗಿ ಬಂದಿದ್ದೀರಾ, ಏನ್ ಹೇಳೋಕ್ ಇಷ್ಟಪಡ್ತೀರಾ? ಎಲ್ಲರೂ ಹೇಳೋ ಮಾಮೂಲಿ ಡೈಲಾಗ್, ತುಂಬಾ ಖುಷಿ ಆಗ್ತಾ ಇದೆ. ನಮ್ಮಪ್ಪ ನಾವು ಮಾಡಿದ್ದೆ ಸಾಕು, ಬೇಡ ಬೇಡ ಅಂತ ಹೇಳ್ತಾ ಇದ್ರು. ನಾನು ಇಲ್ಲಿಗೆ ಬಂದೆ, ನಾನು ಅದನ್ನೇ ಹೇಳ್ತಾ ಇರ್ತೀನಿ ಮನೆಯಲ್ಲಿ. ಇವನು ಇಲ್ಲಿಗೆ ಬಂದಿದ್ದಾನೆ ಅಂದರೆ, ತರುಣ್ ಫಸ್ಟ್ ಕೇಳಿದಾಗ ಕತೆ ಕೇಳು ಕತೆ ಕೇಳು ಅಂತ ತುಂಬ ಬಲವಂತ ಮಾಡಿದ್ರು. ನಿಮ್ಮ ಮೇಲೆ ನಂಬಿಕೆ ಇದೆಯಪ್ಪ, ನೀವು ಕರ್ಕೊಂಡೋಗಿ ಮಾಡಿ ಅಂತ ಹೇಳಿದೆ. ಅದು ಅವ್ರು ಎಷ್ಟು ಶ್ರದ್ಧೆಯಿಂದ ಇವ್ರಿಗೆ ಬೆಂಡೆತ್ತಿದ್ದಾರೆ ಅನ್ನೋದು ಒಂದು ಎರಡು ವರ್ಷ ನಾನು ನೋಡಿದ್ದೀನಿ. ಬೆಳಗ್ಗೆ 5 ಗಂಟೆ 4 ಗಂಟೆ ಗೆಬ್ಸಿ ಖೋಖೋ ಟ್ರೈನಿಂಗ್ ಮಾಡಿ ಅದರಷ್ಟು ರಿಸಲ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ ಅಂದರೆ ಇಂಥ ಒಂದು ಇಟ್ ಇಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಫಸ್ಟ್ ಟೈಮೇ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿಕ್ಕಿರೋದು ಅದೃಷ್ಟ, ನಮ್ಮ ಅದೃಷ್ಟ. ಆ ಅದೃಷ್ಟನ ನಮಗೆ ದಯಪಾಲಿಸಿದ ತರುಣ್ಗೆ ಮತ್ತು ಜಡೇಶ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಈ ಚಿತ್ರ ಈಗಾಗಲೇ ಹಾಡುಗಳು ಅವ್ರು ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಮಾಸ್ತಿ ಅವರು. ಖಂಡಿತವಾಗ್ಲೂ ಹೌದು. ಎಷ್ಟು ಮಟ್ಟಿಗೆ ಹಿಟ್ ಆಗಿದೆ ಅಂದರೆ ಇದು ಖಂಡಿತ ದೊಡ್ಡ ಮಟ್ಟಕ್ಕೆ ಸಿನಿಮಾ, ಜನಗಳ ಹೃದಯವನ್ನು ಮುಟ್ಟುತ್ತೆ, ತರುಣ್ ಜೇಬನ್ನು ಮುಟ್ಟುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ ಸರ್. ಮೇಡಮ್ ವಾಯ್ಸ್ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಆ್ಯಕ್ಚುಲಿ ಇವನು ಮನೆಯಲ್ಲಿ ತುಂಬ ಸೋಂಬೇರಿ, ಬಟ್ ಈ ಒಂದು ಪ್ರಾಕ್ಟೀಸ್ ಅಂತ ಕೊಕ್ಕೋದು ಸ್ಟಾರ್ಟ್ ಆದಾಗಿಂದ 2 ಇಯರ್ಸ್ ಆಲ್ಮೋಸ್ಟ್ ಪಾಪ ನಮಗೆ ಪಾಪ ಅನ್ನಿಸ್ಬಿಡ್ತು ಅಷ್ಟು. ಇಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲ, ಪ್ರತಿಯೊಬ್ಬರು ಮಕ್ಕಳು ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಆ್ಯಸ್ ಪೇರೆಂಟ್ಸ್ ನಮಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಒಂದು ಖೋಖೋ ಪ್ರಾಕ್ಟೀಸಲ್ಲಿ ಬೀಳೋದು ಏಳೋದು ಆ ಗಾಯಗಳು ಎಲ್ಲ ನೋಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಮಕ್ಕಳು. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಹರ್ಷಿತ್, ತಾವೇನಾದ್ರು ಹೇಳ್ತೀರಾ? ತರುಣಣ್ಣಗೆ, ಶರಣಂಕಲ್ ಜರೆ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಜಾಸ್ತಿ ಮಾತಾಡಕ್ಕೆ. ಇನ್ನು ಸೂರ್ಯ ಸಂಗೀತ ಅವರಿಂದ ಮಾತು ಶುರು ಮಾಡೋಣ. ಹಾಡು ಕೇಳಿದ್ದೀವಿ, ಈಗ ಯಜಮಾನರಿಗೋಸ್ಕರ ನೀವು ಎಷ್ಟೋ ವೇದಿಕೆಗಳನ್ನು ಏರಿದ್ದೀರಿ, ನಿಮಗೋಸ್ಕರ ಸ್ಟೇಜ್ ಹತ್ತಿದ್ದೀರಾ, ಮಗಂಗೋಸ್ಕರ ದಿಸ್ ಇಸ್ ವೆರಿ ಸ್ಪೆಷಲ್ ಐ ಆಮ್ ಶೋರ್. ಏನು ಹೇಳೋಕೆ ಇಷ್ಟಪಡ್ತೀರಾ? ನಾನು ಇದೇ ಫಸ್ಟ್ ಟೈಮು ಒಂದು ಟ್ರೈಲರ್ ಲಾಂಚ್ ಅಥವಾ ಫಿಲಮ್ ಲಾಂಚು ಈ ಥರ ಒಂದು ಪ್ರೋಗ್ರಾಮ್ ಒಂದು ತಾಯಿಯಾಗಿ ಬಂದಿರೋದು ಇದೇ ಫಸ್ಟ್ ಟೈಮ್ ನಾನು. ಸೊ ದ್ಯಾಟ್ ಈಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ. ನಾ ಯಾವಾಗಲೂ ತರುಣ್ ಸುಧೀರ್ ಅವರ ಒಂದು ಥಾಟ್ ಪ್ರಾಸೆಸ್ ಮತ್ತು ಫಿಲಮ್ ಮೇಕಿಂಗ್ ಎಬಿಲಿಟಿದು ತುಂಬ ಫ್ಯಾನ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ತುಂಬ ವಿಭಿನ್ನವಾದ ಕನ್ನಡ ಚಿತ್ರಗಳನ್ನ ಮಾಡ್ತಾರೆ. ಆ್ಯಂಡ್ ವಿ ಹ್ಯಾವ್ ಟ್ರೆಂಡ್ ಸೆಟರ್ಸ್ ಅವಳು, ದ್ವಾರಕೀಶ್ ಸರ್ಗಿನ ಬೇಕಾ ವಿಜಯವರು. ಆ್ಯಂಡ್ ಐ ಆಲ್ವೇಸ್ ಫೆಲ್ಟ್ ಅವರು ಮತ್ತು ಜಡೇಶ್ ಅವರು ಹೇಳಿದಾಗ ವಿ ರಿಯಲಿ ಫೆಲ್ಟ್ ಬ್ಲೈಂಡ್ ಟ್ರಸ್ಟ್ ಥರ ನಾವು ವಿ ವೆಂಟ್ ಅ ಹೆಡ್ಸೆಟ್ ಮಾಡು, ಇಟ್ ಇಸ್ ಗೋಯಿಂಗ್ ಟು ಬಿ ಅ ಫನ್ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಅವರು ಯಾರೇ ಆ್ಯಕ್ಟರ್ ಮಕ್ಕಳಾದ್ರೂ ದೇ ಡಿಂಟ್ ಮೇಕ್ ಇಟ್ ಈಸಿ. ಅವ್ರದ್ದು ಕಂಪ್ಲೀಟ್ ಟ್ರೈನಿಂಗು, ರಿಹರ್ಸಲ್ಸು, ಕಂಪ್ಲೀಟ್ 6 ಮಂತ್ಸ್ ಹಾರ್ಡ್ ವರ್ಕ್ ಮಾಡಿಸೋದು. ಆವಾಗ ಯಾವುದು ಫನ್ ಎಕ್ಸ್ಪೀರಿಯನ್ಸ್ ಅಂದ್ಕೊಂಡ್ವಿ, ಐ ಥಿಂಕ್ ಇಟ್ಸ್ ಅ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್. ಅದು ಇವನು ಇಷ್ಟು ಸೀರಿಯಸ್ ಇರ್ತಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಏನೋ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾನೆ, ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾನೆ ಅಂತ. ಬಟ್ ಫಸ್ಟ್ ಡೇ ನಾನು ಶರಣ್ ಸರ್ಗೆ ಹೇಳಿದೆ, ಕಾಲಕ್ಕೆ ನಮಸ್ಕಾರ ಮಾಡಿಬಿಟ್ಟು, ನಾನು ಶೂಟಿಂಗ್ ಹೋಗ್ತೀನಿ ಅಂತ ಹೇಳ್ತಾರಲ್ಲ ಎಲ್ಲರೂ, ಇವನಮ್ಮ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ ಅಂದ. ನಾನು ಶರಣ್ ಸರ್ಗೆ ಮಾತ್ರ ಹೇಳಿದ್ದೆ ವಿಷಯ, ಅವಾಗ ನನಗೆ ಆ್ಯಕ್ಚುಲಿ ಟೆನ್ಷನ್ ಸ್ಟಾರ್ಟ್. ಅಲ್ಲಿವರೆಗೂ ಐ ವಾಸ್ ಫೈನ್. ಆವಾಗ ಆ ಮೊಮೆಂಟಲ್ಲಿ ಓ ಇವರೆಲ್ಲ ಇಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆ ಎಂಟರ್ ಈ ಬಾಂಡಿಂಗ್ ಇಷ್ಟು ಗಲಾಟೆ ಎಲ್ಲ ಆಗ್ತಿರೋದು ಆ ಜರ್ನಿನ ಎಲ್ಲರೂ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಒಟ್ಟಿಗೆ ಇದು ಮಾಡಿ. ಖಂಡಿತ. ಆ್ಯಂಡ್ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ದಿಸ್ ಇಸ್ ಅ ಬ್ಲಾಕ್ ಬಸ್ಟರ್. ಐ ರಿಯಲಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಗನ ಕನ್ಸಿಡರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಗೀತ ಅವರೇ. ರವಿಶಂಕರ್ ಸರ್, ಎಲ್ರಿಗೂ ನಮಸ್ಕಾರ. 1981 ದ್ವಾರಕೀಶ್ ಅಪ್ಪಾಜಿಯವರು ಒಂದು ಕಪಿ ಸೈನ್ಯವನ್ನು ಸೃಷ್ಟಿ ಮಾಡಿದರು. ಈಗ 2022 ತರುಣಿ ಶರಣಿ ಇಬ್ಬರು ಸೇರಿಕೊಂಡು ಇನ್ನೊಂದು ಕಪಿ ಸೈನ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಬಾ 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 ಬಾ, ಹೊಡಿದ ಚಪ್ಪಾಳೆ. ಯಾಕೆಂದರೆ ಸಖತ್ ಖುಷಿ ಆಗುತ್ತೆ.
ಇಡೀ ನಮ್ಮ ಇಂಡಿಯಾದಲ್ಲಿ ಈ ಕೆಲಸನ ಯಾರೂ ಮಾಡಿರಲಿಲ್ಲ. ಅಂದರೆ ನಟರುಗಳನ್ನ ಮಕ್ಕಳನ್ನು ಕರ್ಕೊಂಡು ಅವ್ರನ್ನ ನಟರುಗಳ ನಮ್ಮ ಫ್ರೆಂಡ್ಸ್ ಮಕ್ಕಳು ಅಥವಾ ದೊಡ್ಡ ನಟರ ಮಕ್ಕಳು ಅಂತ ಯಾವುದೇ ಥರದ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಡದೇನೆ ಪ್ರತಿದಿನ ಬೆಳಿಗ್ಗೆ 4:30 ಎದ್ದೋಗ್ತಿದ್ದ ಖೋಖೋ ಪ್ರಾಕ್ಟೀಸ್ ಮಾಡೋಕ್ಕೆ. ಆ್ಯಂಡ್ ಶೂಟಿಂಗಲ್ಲೂ ಅಷ್ಟೇ, ನಾವು ಯಾರೂ ಹೋಗಿಲ್ಲ ಅನ್ಕೋತೀವಿ. ಪ್ರೇಮ್ ನೀನು ಹೋಗಿದ್ದೆ ಚಿನ್ನ? ಇಲ್ಲ, ನಾವು ಯಾವತ್ತೂ ಯಾರು ಬಂದಿಲ್ಲ, ಯಾರು ಹೋಗೇ ಇಲ್ಲ. ಒಂದು ಫ್ರೇಮ್ ಕೂಡ ನಾವು ನೋಡಿಲ್ಲ, ಒಂದು ಶಾಟ್ ಕೂಡ ನಾವು ನೋಡಿಲ್ಲ. ಯಾಕೆಂದರೆ ನಮಗೆ ನಾವು ಹೋದರೆ ಅಲ್ಲಿ ಅವ್ರಿಗೇನು ಮುಜುಗರ ಆಗ್ಬೋದು ಅಥವಾ ಅಲ್ಲಿ ಆಮೇಲೆ ಪ್ರೊಡಕ್ಷನ್ ಅವರು ಅಥವಾ ಏನಾದರೂ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದರೂ ಬೇಕಾಗಿಲ್ಲ. ನಾವೆಲ್ಲ ಹೆಂಗೆ ಹೆಂಗೆ ಕಷ್ಟಪಟ್ಟಿದ್ದೀವಿ, ಈಗ ಪಡ್ತಾ ಇದ್ದೀವಿ, ಆ ಥರದ್ದು ಇವರು ಮಾಡಲಿ ಅಂತಲೇ ನಮಗೂ ಇದ್ದಿದ್ದು. ಸೊ ನೀವೆಲ್ಲರೂ ಅಂದ್ಕೋಬೋದು, ಆಯಿತು ನಮ್ಮ ಅಪ್ಪಂದಿರದೆಲ್ಲ ಕೆಲಸ ಇನ್ಮೇಲೆ ನಾವೇ ಅಂತ. ಲೇ, ಇನ್ನೂ 20 ವರ್ಷ ಬರೀತೀವಿ ಅಲ್ಲ. ಐ ಸೋ ಹ್ಯಾಪಿ, ತುಂಬ ಖುಷಿಯಾಗುತ್ತೆ ನಿಮ್ಮ ಎನರ್ಜಿ ಎಲ್ಲ ನೋಡಿದಾಗ. ಕಂಡ್ರ ನನ್ನ ಪ್ರೇಮ್ ಮಗ, ಏನು ದೈವು ಎಲ್ಲಿ ಯಾಕಂತ. ಗುರುಗಪ್ಪ, ವೆರಿ ಗುಡ್, ಅವ್ನ ಡೆಡಿಕೇಶನ್ ನೋಡಿದ್ರೆ ಖುಷಿಯಾಗುತ್ತೆ. ಆ್ಯಂಡ್ ನಮ್ಮ ರಾಜೇಗೌಡರ ಮಗ, ಅವರು ಅವನ ಕುದುರೆ ಸವಾರಿ ಇಲ್ಲಿಲ್ಲ ಅಂತ ಕಾಣಿಸುತ್ತೆ, ಬಟ್ ಅವ್ನ ಕ್ಯಾಟೇಜ್ ನೋಡಿದಾಗೆಲ್ಲ ನನಗೆ ಹೊಟ್ಟೆ ಕೆಚ್ಚು, ಎಷ್ಟು ಚೆನ್ನಾಗಿದೆ ಅವನ ಕಣ್ಣು ಅಂತ. ಆ್ಯಂಡ್ ನವೀನನ್ ಮಗ, ಅವನು ತುಂಬ ಟ್ಯಾಲೆಂಟೆಡ್. ನಮ್ಮ ಪ್ರಕಾಶನ್ ಮಗ, ಬುಲೆಟ್ ಪ್ರಕಾಶನ್ ಮಗ, ರಕ್ಷಕ ಆ ಕಡೆ ಕೊನೆಯಲ್ಲಿ ನಿಂತಿದ್ದಾನೆ, ಒಬ್ಬನೇ ಬಂದಿದ್ದಾನೆ. ಯಾಕೋ ಅಮ್ಮ ಬರಲಿಲ್ವಾ? ಔಟ್ ಶೂಟಿಂಗ್ ಹೋಗ್ತಾರಾ? ಹಾಂ, ಓಕೆ. ಪ್ರಕಾಶನ್ ಮಗ, ಅವನು ಕೂಡ ತುಂಬ ಟ್ಯಾಲೆಂಟೆಡು. ಸೊ ಎಲ್ಲ ಏನಾದರೂ ಅವರಲ್ಲಿ ಪ್ರತಿಭೆ ಇತ್ತು, ಅದನ್ನು ಏನಾದರೂ ಬೆಳೆಸ್ತಿದ್ದಾರೆ ಅಂತ ಏನಾದರೂ ಮೊದಲನೇ ಕಾರಣ ಇದ್ದರೆ ಅದು ತರುಣಿ, ಶರಣಿ, ಜಡೇಶ್, 3 ಜನಕ್ಕೆ ಸೇರಬೇಕಾಗಿತ್ತು. ಸೊ ಅವ್ರು ಎಷ್ಟೇ ದೊಡ್ಡವರಾಗಲಿ, ಯಾವ ರೀತಿ ದೊಡ್ಡವರಾಗಲಿ, ಅವ್ರು 3 ಜನದ ಫೋಟೋಗಳನ್ನ ಇಟ್ಕೊಳ್ಳೋದು ಮಾತ್ರ ಯಾರೂ ಮರಿಬೇಡಿ, ಇವತ್ತೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಕೆರಿಯರ್ ಶುರುವಾಗಿದೆ. ಸೊ ಈ ಗುರುಗಳು ಅಂತ ಏನು ಒಂದು ಹಾಡು ಬರೆಸಿದಿರಲ್ಲ ನೀವು, ನಿಮ್ಮ ಮೊದಲನೇ ಚಿತ್ರರಂಗದ ಗುರುಗಳು ಇವರು 3 ಜನ ಆಗಿರ್ತಾರೆ, ತರುಣ್ ಸರ್, ಶರಣ್ ಸರ್ ಆ್ಯಂಡ್ ಜಡೇಶ್ ಸರ್, ಈ 3 ಜನ ಗುರುಗಳಾಗಿರ್ತಾರೆ. ಸೊ ಆ ಗುರುಗಳ ಫೋಟೋನ ಯಾವತ್ತೂ ನೀವು ಮರಿಬೇಡಿ, ಚೆನ್ನಾಗಿ ಬೆಳೀರಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ, ಗುಡ್ ಲಕ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇಲ್ಲಿ ಇನ್ನೂ ಒಂದು ತಲೆ ಮಾರಿದೆ. ಸೊ ಗುರುರಾಜ್ ಸರ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಕ್ಕೆ ಬಂದೆ. ಅವರು 5 ಗಂಟೆಗೆ ಬಂದಿದ್ರು ಇಲ್ಲಿಗೆ. ತುಂಬ ಸಂತೋಷ ಆಗ್ತಾ ಇದೆ. ಗುರು ಶಿಷ್ಯರು ಹೆಸರು ಕೇಳಿದ್ರೇ ಆ ಗುರುಗಳು, ಮೇನ್ ಗುರುಗಳು ಇಲ್ಲೇ ಕೂತಿದ್ದಾರೆ, ದ್ವಾರಕೀಶರು, ಅವರಿಗೆ ವಂದಿಸುತ್ತಾ. ಯಾಕಂದರೆ ಅಂಥ ಒಂದು ಹಿಟ್ ಆವಾಗ ಅವ್ರು ಕೊಟ್ಟರು, ಅದೇ ಥರ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಶರಣ್ ಸರ್ ಇದೆಲ್ಲ ಪ್ಲ್ಯಾನ್ ಮಾಡಿದರು. ಆದರೆ ನಮ್ಮ ಸೂರ್ಯ, ನನ್ನ ಮಗಳು ಹೇಳ್ತಾ ಇದ್ದು, ಏನು ಯಾವಾಗಲೂ ಬೆಳಿಗ್ಗೆ ಸ್ಕೂಲಿಗೆ ಎಬ್ಸ್ಬೇಕು ಅವನ್ನ, ಬಾರೋ ಎದ್ದೇಳೋ ಅಂದರೆ ಎದ್ದೇಳೋ ನೋಡ ಪಾಪ, ಇವಾಗ ಶೂಟಿಂಗ್ ಅಂದರೆ 4:30 ಎತ್ಕೊಂಡ್ಬಿಟ್ಟಿದ್ದಾನೆ ಇವನು ಅಂತ ಅಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾನೆ. ಅದಕ್ಕೆ ಭಾಳ ಖುಷಿಯಾಯಿತು. ಅಂದರೆ ಆ ಒಂದು ಸ್ಪೋರ್ಟಿನೆಸ್ ಬಂದಿದೆ ಅವನಿಗೆ, ಅದಕ್ಕೆ ಭಾಳ ಸಂತೋಷ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಟು ಶರಣ್ ಜಿ ಆ್ಯಂಡ್ ಆಲ್ ದ ಎಲ್ಲ ಟೀಮ್ಗೆ ನಾನು ವಂದಿಸ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನು ಸೂರ್ಯ ಅವ್ರು ಹೇಳಿದ ಪಂಚ್ ಲೈನು, ಕರಿಯರ್ ಶುರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ, ನಿಮ್ಮ ಕಾನ್ಫಿಡೆನ್ಸ್ ಮೆಚ್ತೀನಿ. ಇದೇ ರೀತಿ ಶುಭವಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆ ಕರಿಯರ್ ಬಿಲ್ಡ್ ಮಾಡೋ ಹಾಗಾಗಲಿ ಅಂತ ಆಶಿಸ್ತಾ ನಿಮ್ಮ ಮಾತು ಕೇಳೋಣ ಪ್ಲೀಸ್. ಫಸ್ಟ್ ಆಫ್ ಆಲ್ ತರುಣ್ ಸರ್, ಶರಣ್ ಸರ್ ಮತ್ತು ಜಡೇಶ್ ಸರ್, ಥ್ಯಾಂಕ್ ಯು. ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದೆ, ಅದನ್ನು ನೋಡ್ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿದ್ದು. ನಾನು ಫಿಲಮ್ಮು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಮೂರು ಅವರ್ ವೀಡಿಯೋ ಫೋನಲ್ಲಿ ಹಿಂಗೆ ಶೂಟ್ ಮಾಡೋದು, ಎಡಿಟಿಂಗ್ ಐಪ್ಯಾಡಲ್ಲಿ ಎಡಿಟ್ ಮಾಡ್ಕೊಳ್ಳೋದು, ಪೋಸ್ಟ್ ಮಾಡೋದು. 2 ಅವರ್ ಫಿಲಮ್ 2 ವರ್ಷ ಮಾಡಿದ್ವಿ. ಕಷ್ಟ ಇವಾಗ ಗೊತ್ತಾಗಿದೆ ನನಗೆ, ಈ ಜರ್ನಿ ನಂಗೆ ಕಷ್ಟ ಹೇಳ್ಕೊಡ್ತು. ಒಳ್ಳೆ ಫ್ರೆಂಡ್ಸ್ ಕೊಟ್ಟರು, ಹರ್ಷಿತ್, ರಕ್ಷಕ್, ಇಡೀ ಗ್ಯಾಂಗು, ಆಮೇಲೆ ಅಷ್ಟೇ. ಥ್ಯಾಂಕ್ ಯು ಸೂರ್ಯ, ನಿಮ್ಮ ಹೆಸರಷ್ಟೇ ಬ್ರೈಟ್ ಆಗಿರಲಿ ನಿಮ್ಮ ಲೈಫ್. ಅಪ್ಪ ಏನು ಹೇಳ್ತೀನಿ ಅಲ್ಲ, ಇನ್ನೊಂದು ವಿಷಯ, ಆ್ಯಕ್ಚುಲಿ ಈ ಟೀಮಲ್ಲಿ ಇವನು ಭಾಳ ಚಿಕ್ಕವನು, ತುಂಬ ಇವಾಗ ಸ್ವಲ್ಪ ಬೆಳೆದಿದ್ದಾನೆ. ಶೂಟಿಂಗ್ ಶುರುವಾದಾಗ ಇಷ್ಟಿದ್ದ, ಸೆಕೆಂಡ್ ಶಿಫ್ಟ್ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು, ಅದೇನು ಕೋವಿಡ್ ಪ್ರಾಬ್ಲಮ್ ಆಯಿತು, ಇಷ್ಟತ್ರ ಆಗ್ಬಿಟ್ಟಿದ್ದ. ಲಾಸ್ಟ್ ಅದೆಲ್ಲ ಕೈ ಮುರ್ಕೊಂಡು ಮತ್ತೆ ಕೋವಿಡ್ ಪ್ರಾಬ್ಲಮ್ ಆಗಿ ಬರೋಷ್ಟರೊಳಗೆ ಇಷ್ಟತ್ರ ಆಗ್ಬಿಟ್ಟಿದ್ದ. ನಾನು ಜಡೇಶ್ಗೆ ಫೋನ್ ಮಾಡಿ, ಜಡೇಶ್ ಯಾಕೋ ಇದ್ದಕ್ಕಿದ್ದಂಗೆ ಒಳ್ಳೆ ಈ ಇದಕ್ಕೆ ಬಿದಿರು ಗಿಡ ಬೆಳೆಯುತ್ತಲ್ಲ ಮನೆ ಮುಂದೆ, ಇದಾಕಿದ್ದೆ ಪಾರ್ಥಿನ ಗಿಡ ಅಲ್ಲ, ಉದ್ದಕ್ಕೆ ಬಂದು ಬೆಳೆದ್ಬಿಡುತ್ತಲ್ಲ ಕಂಬಿ ಸುತ್ತಕೊಂಡು, ಆ ಥರ ಬೆಳ್ಕೊತವನೆ, ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡಿಬಿಡಿ. ಇಲ್ಲಾಂತಂದರೆ ಇವನು ನೀವೇನು ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ ಅಂತ.
ಈಗ ನೋಡಿ ಹೆಂಗಾಗಿದ್ದಾನೆ, ಅಲ್ಲಿ ನೋಡಿ ಹೆಂಗಿದ್ದಾನೆ, ಅಲ್ಲಿ ಕೊನೆಯಲ್ಲಿ ನಿಂತು ಹಾಂ ಅವ್ರು ಬೆಳಗ್ಗೆ ಎದ್ದಳು, ಅಪ್ಪ ನಮ್ಮ ಟ್ರೈಲರ್ ಬರ್ತಾ ಇದೆ ಅಂತ ವಾಯ್ಸಿಗೆ ಬದಲು ಮುಂಚೆ ಹೇಳಿ. ಕಾಮಿಡಿ ಅಂದರೆ ಕಾಮಿಡಿ, ನನಗೆ ನಕ್ಕು ನಕ್ಕು ಸಾಕಾಗುತ್ತೆ ಮಕ್ಕಳು ಕಟ್ಕೊಂಡು. ಅಷ್ಟೇ ಇನ್ನೇನು ಹೇಳ್ತೀಯಪ್ಪ? ಆ್ಯಂಡ್ ಇಲ್ಲಿ ರಕ್ಷಕ್, ರಕ್ಷಕ್ ಅವ್ರು ಹೇಳಿದ್ರು ಅಮ್ಮ ಊರಲ್ಲಿರಲಿಲ್ಲ, ನಾನು ಒಬ್ಬನೇ ಬಂದೆ ಅಂತ. ಬಟ್ ನಿಮಗೆ ಸಪೋರ್ಟ್ ಕೊಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡೋಣ. ಎಸ್, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಯಿತು, ಸಡನ್ನಾಗಿ ಶಾಕು ಆಯಿತು. ಜಡೇ ಸರ್ಗೆ ಬೆಳಿಗ್ಗೆ ಮೆಸೇಜ್ ಮಾಡೋಣ ಅಂದ್ಕೊಂಡಿದ್ದೆ, ನಮಗೆ ಗೊತ್ತಿರಲಿಲ್ಲ ನ್ಯೂಸ್ ಪೇಪರಲ್ಲಿ ಬಂದಿದೆ ಸೆಪ್ಟೆಂಬರ್ 23ನೇ ತಾರೀಕು ಸಿನಿಮಾ ರಿಲೀಸು ಅಂದ್ಬಿಟ್ಟು. ಶಾಕು ಆಯಿತು, ಅದಾದಮೇಲೆ ಭಯನೂ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ. ಮತ್ತು ವಿಜಯ್ ಅಂಕಲ್, ಪ್ರೇಮ್ ಅಂಕಲ್, ಪ್ರಜ್ವಲ್ ಅಣ್ಣ, ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ. ನನ್ನ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಕೂಡ, ನನಗೆ ಅಪ್ಪ ಇಲ್ಲ ಅಂತ ಹೇಳಿದ್ರು ಇವರೆಲ್ಲ ಬಂದಿದ್ದಾರೆ, ಅದೇ ನನ್ನ ಖುಷಿ. ಅವರು ನನ್ನ ಸಪೋರ್ಟಿಂದ ನನ್ನಿಂದ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತೇವಲ್ಲ, ಅದೇ ನನ್ನ ಖುಷಿ ಯಾವತ್ತಿಗೂ. ಅಂದರೆ ಇಲ್ಲಿ ಬಂದ್ಬಿಟ್ಟು ನಾನು ಎಮೋಷ್ನಲ್ ಆಗೋಕ್ಕೆ ಆಗೋದಿಲ್ಲ, ಯಾಕಂದರೆ ಅಪ್ಪ ಹೇಳಿರೋ ಒಂದಷ್ಟು ಮಾತುಗಳು ಈ ಸಿನಿಮಾನಲ್ಲಿ ಯೂಸ್ ಮಾಡಿದ್ದೀನಿ. ಮೊದಲನೇ ಸಿನಿಮಾ ವಿಜಯ್ ಅಂಕಲ್ ಕೂಡ ಅವಾಗವಾಗ ಫೋನ್ ಮಾಡ್ತಾಯಿದ್ದೆ, ಒಂದಷ್ಟು ಟಿಪ್ಸ್ಗಳು ಕೊಡ್ತಾಯಿದ್ದೆ, ಏ ಹಂಗೆ ಮಾಡೋ ಹಿಂಗೆ ಮಾಡೋ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಅಂಕಲ್, ನಿಮಗೂ ಕೂಡ. ಮತ್ತು ಜಡೇಶ್ ಸರ್, ಶರಣ್ ಅಂಕಲ್, ತರುಣಣ್ಣ, ಎಲ್ರಿಗೂ ಥ್ಯಾಂಕ್ಸ್. ಯಾರ್ಯಾರು ನನಗೆ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿ, ನೀನು ಮಾಡ್ತೀಯ ಮಾಡು ಅಂದ್ಬಿಟ್ಟು, ನಾನು ಒಬ್ಬಂಗೆ ಅಲ್ಲ ಇಡೀ ಟೀಮ್ಗೆ, ನಾವೆಷ್ಟೇ ತರಲೇ ಮಾಡಿದ್ರು ಶರಣ್ ಅಂಕಲ್ ಅದನ್ನೆಲ್ಲ ತಡ್ಕೊಂಡು ತಿರ್ಗಾ ಬ್ಯಾಕ್ ಟು ಫಾರ್ಮ್ ತೊಗೊಂಬಂದು ಆ ಸೀನ್ ಆಗಿರ್ಬೋದು, ಏನೇ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ನಮ್ಗೆ ಹೇಳ್ಕೊಟ್ಟು ಪೇಷನ್ಸ್ ಆಗಿ ನಿಂತ್ಕೊಂಡ್ರು. ಶರಣ್ ಅಂಕಲ್ ನಿಮಗೂ ಕೂಡ ಥ್ಯಾಂಕ್ಸ್. ಏನಾದರೂ ಬೇಜಾರು ಮಾಡಿದರೆ ಎಲ್ರಿಗೂ ನನಗೆ ನನ್ನ ಕಡೆಯಿಂದ ಒಂದು ಸಾರಿ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಇಲ್ಲ ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ? ಅಪ್ಪನ ಪ್ರತಿಭೆ ಆ್ಯಕ್ಟಿಂಗ್ ರಕ್ತದಲ್ಲಿದೆ, ಅವ್ರ ಪ್ರೀತಿ ಹೃದಯದಲ್ಲಿದೆ, ಅವ್ರು ಹೇಳ್ಕೊಟ್ಟ ಮಾತು ಮನಸ್ಸಲ್ಲಿದೆ. ಇನ್ನೇನು ಬೇಕು ಅಲ್ವಾ? ಅದನ್ನೇ ಹೇಳಿ, ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಆ್ಯಂಡ್ ನಮ್ಮೆಲ್ಲರೂ ಪ್ರೀತಿಯ ಸಪೋರ್ಟ್ ನಿಮಗಿರುತ್ತೆ, ಅದನ್ನು ಯಾವಾಗಲೂ ಕಾನ್ಫಿಡೆನ್ಸಲ್ಲೇ ತೊಗೋತೀರಾ ನೀವು. ಥ್ಯಾಂಕ್ ಯು ವೆರಿ ಮಚ್. ರಕ್ಷಕ್ ಅವ್ರಿಗೆ ಶುಭಾಶಯ ಹೇಳ್ತಾ, ಶುಭವಾಗಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಂ, ಒಂದು ಫೋಟೋ ಹಾಕಿ.